ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ವ್ಯಾಲ್ಯೂಮ್ ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಮೂವತ್ತೆರಡು ನೂತನ ಸೃಷ್ಟಿ ಹೇಗೂ ದೇವರ ಅನುಗ್ರಹದಿಂದ ಈ ಹಿರಿಯರಲ್ಲಿ ಕೆಲವರಿಗೆ ಸಭೆಯಲ್ಲಿ ವಿಶಾಲವಾದ ಪ್ರಭಾವದ ಅವಕಾಶಗಳು ದೊರೆತು ಅವರನ್ನು ಬಹುಶಃ ಆ ಕಾರಣದಿಂದ ಸರ್ವ ಜನ ಸಾಮಾನ್ಯ ಸರ್ವಸಾಮಾನ್ಯ ಮೇಲ್ವಿಚಾರಕನೆಂದು ಕರೆಯಲಾಯಿತು ಅವರೆಲ್ಲರೂ ಅಪಸ್ತ್ರರಾಗಿದ್ದರು ಔಲನಿಗೆ ಏಷ್ಯಾ ಮೈನರ್ ಮತ್ತು ದಕ್ಷಿಣ ಯುರೋಪಿನಲ್ಲಿದ್ದ ಅನ್ಯ ಜನರ ಮಧ್ಯದಲ್ಲಿ ಸ್ಥಾಪಿಸಲ್ಪಟ್ಟ ಸಭೆಗಳ ಮೇಲ್ವಿಚಾರಕನಾಗುವ ಅವಕಾಶ ಒದಗಿ ಬಂತು ಆದರೆ ಈ ರೀತಿಯ ಸರ್ವಸಾಮಾನ್ಯ ಮೇಲ್ವಿಚಾರಕೆಯು ಅಪೋಸ್ತಲರಿಗೆ ಮಾತ್ರವೇ ನಿರ್ಬಂಧವಾಗಿರಲಿಲ್ಲ ದೇವರು ತನ್ನ ಅನುಗ್ರಹದಿಂದ ಇದು ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲು ಇನ್ನೂ ಅನೇಕರನ್ನು ಎಬ್ಬಿಸಿದನು ಅಶುದ್ಧವಾದ ಅರ್ಥಪ್ರಾಪ್ತಿಗಾಗಿ ಅಲ್ಲ ಆದರೆ ಸಿದ್ಧವಾದ ಮನಸ್ಸಿಗಾಗಿ ಕರ್ತನನ್ನು ಸಹೋದರರನ್ನು ಸೇವಿಸುವ ಅಪೇಕ್ಷೆಯುಳ್ಳವರಾಗಿ ಪ್ರಾಥಮಿಕವಾಗಿ ತಿಮೋತಿಯನು ಪೌಲನ ಸೂಚನೆಯ ಮೇರೆಗೆ ಈ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದನು ಮತ್ತು ಭಾಗಶಃ ಆತನ ಪ್ರತಿನಿಧಿಯಾಗಿದ್ದನು ದೇವಜನರ ಅನೇಕ ಗುಂಪುಗಳು ಆತನ ವಶಕ್ಕೆ ಒಪ್ಪಿಸಲ್ಪಟ್ಟಿದ್ದವು ದೇವರು ಅಂದು ಮತ್ತು ಇಂದು ಸಹ ತನ್ನ ಹೆಂಡನ್ನು ಪಾಲಿಸಲು ಮತ್ತು ಎಚ್ಚರಿಸಲು ಮೇಲ್ವಿಚಾರಕರುಗಳನ್ನು ಆರಿಸಿ ಕಳುಹಿಸಲು ಶಕ್ತನಾಗಿರುತ್ತಾನೆ ದೇವಜನರಾದವರು ಅಂತಹ ಮೇಲ್ವಿಚಾರಕುರುಗಳು ನೀಡುವ ಬುದ್ಧಿವಾದಗಳು ಸರಿವಾ ಸರಿಯಾಗಿವೆಯೇ ಇಲ್ಲವೋ ಎಂದು ನಿರ್ಣಯಿಸಲು ಶಕ್ತ ಶಕ್ತರಿರಬೇಕು ಇದು ದೈವಿಕ ಜೀವನ ನಮ್ರ ನಡವಳಿಕೆ ಮತ್ತು ಸ್ವಾರ್ಥ ತ್ಯಾಗದ ಮನೋಭಾವಗಳಿಂದ ಪ್ರಮಾಣೀಕರಿಸಲ್ಪಡಬೇಕು ಎಲ್ಲ ಒಳಸಂಚುಳ್ಳ ಕುತಂತ್ರತೆ ಮತ್ತು ಅಶುದ್ಧವಾದ ಅರ್ಥಪ್ರಾಪ್ತಿ ಇವುಗಳು ಕಂಡುಬರಬಾರದು ಮಾತ್ರವಲ್ಲದೆ ಅವರುಗಳು ನೀಡುವ ಎಲ್ಲ ಬೋಧನೆಗಳು ಸತ್ಯ ವೇದಾಧ್ಯಯನದ ಪರಿಶೀಲನೆಗೆ ನಿಲ್ಲುವಂತಾಗಿರಬೇಕು ಪ್ರತಿನಿತ್ಯವೂ ಅವರ ಹೇಳಿಕೆಗಳು ದೇವರ ವಾಕ್ಯಗಳಿಗೆ ಅನುಸಾರವಾಗಿವೆಯೋ ಎಂದು ಹುಡುಕಿ ಪರಿಶೀಲಿಸಬೇಕು ಈ ರೀತಿಯಾಗಿ ಅಪೋಸ್ತಲರ ಬೋಧನೆಗಳ ಬಗ್ಗೆ ಮಾಡಿದ್ದನ್ನು ನಾವು ಅಪೋಸ್ತಲ ಕೃತ್ಯದಲ್ಲಿ ನೋಡುತ್ತೇವೆ ಆ ಸಭೆಯವರು ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಅಪೋಸ್ತಲ ಕೃತ್ಯಗಳು ಹದಿನೇಳು ಹನ್ನೊಂದು ಅದಾಗ್ಯೂ ನಾವೀಗ ಚರಿತ್ರೆಯ ಮೂಲಕ ನಿರ್ಣಯಿಸುವಂತೆ ಸಂಘರ್ಷ ಮತ್ತು ಗೌರವವನ್ನು ಪ್ರೀತಿಸುವ ಸ್ಫೂರ್ತಿಯು ತ್ವರಿತಗತಿಯಲ್ಲಿ ನಮ್ಮ ನಮ್ರ ಶ್ರದ್ಧೆ ಮತ್ತು ತ್ಯಾಗದ ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ ಅದೇ ಸಮಯದಲ್ಲಿ ಸುಲಭವಾಗಿ ನಂಬುವಿಕೆ ಮತ್ತು ಮುಖಸ್ತುತಿ ಇವುಗಳು ಶಾಸ್ತ್ರ ಗ್ರಂಥಗಳ ಶೋಧನೆಯನ್ನು ಹಿಂದಕ್ಕೆ ಹಾಕಿದೆ ಇದರ ಫಲವಾಗಿ ಮೇಲ್ವಿಚಾರಕರುಗಳು ಅಧಿಕಾರಶಾಹಿಗಳಂತೆ ವರ್ತಿಸುತ್ತಾ ಕ್ರಮೇಣವಾಗಿ ಅಪೋಸ್ತಲ ಮುಂತಾದ ಸಾ ಸಾಮಾನ್ಯ ಸ್ಥಾನವನ್ನು ಕೇಳುವವರಾಗಿದ್ದಾರೆ ಕಡೆಗೆ ಅವರಲ್ಲಿಯೇ ಕೆಲ ಸಂಘರ್ಷಣೆ ಉಂಟಾಗಿ ಕೆಲವರು ತಮ್ಮನ್ನು ಪ್ರಧಾನ ಬಿಷಪರೆಂದು ಕರೆದುಕೊಂಡು ಕ್ರಮೇಣವಾಗಿ ಈ ಪ್ರಧಾನ ಬಿಷಪ್ಪ ಸಂಘರ್ಷ ಉಂಟಾಗಿ ಅವರಲ್ಲಿ ಒಬ್ಬರು ಪೋಪರ ಸ್ಥಾನಕ್ಕೆ ಇರುತ್ತಾರೆ ಇದೇ ರೀತಿಯ ಉತ್ಸಾಹವು ಪೋಪರಲ್ಲಿ ಮಾತ್ರವಲ್ಲ ಅವರಿಂದ ತಪ್ಪು ಮಾರ್ಗಕ್ಕೆ ಎಳೆಯಲ್ಪಟ್ಟವರಲ್ಲಿಯೂ ಹೆಚ್ಚಿನ ಅಥವಾ ಕಡಿಮೆ ಪ್ರಮಾಣದಲ್ಲಿ ಉಂಟಾಗುತ್ತಿತ್ತು ಮೂಲ ರೂಪದ ಸರಳ ವ್ಯವಸ್ಥೆಯು ಮಾಯವಾಗಿದೆ ಇದರ ಪರಿಣಾಮವಾಗಿ ನಾವಿಂದು ಮೂಲಸಭೆಯಲ್ಲಿ ಕಂಡು ಬಂದ ವ್ಯವಸ್ಥೆಯನ್ನು ಅಂದರೆ ಯಾವುದೇ ಪಂ ಪಂಥದ ಹೆಸರಿಲ್ಲದೆ ಕೆಲವರಿಂದ ಹಲವರು ಹಲವರ ಮೇಲೆ ಯಾವುದೇ ವೈಭವ ಗೌರವ ಮತ್ತು ಅಧಿಕಾರವಿಲ್ಲದೆ ಯಾಜಕ ಮತ್ತು ಸಾಮಾನ್ಯ ಎಂಬ ಭಾಗಗಳಿಲ್ಲದೆ ಇದ್ದ ರಚನೆಯನ್ನು ಪರಿಗಣಿಸಲಾಗುತ್ತಿದೆ ನಾವು ಈ ಗೌರವಾನ್ವಿತವಲ್ಲದವರೊಡನೆ ನಮ್ಮ ಸ್ಥಾನವನ್ನು ಗುರುತಿಸಿಕೊಳ್ಳಲು ಆದಿ ಸಭೆಯ ಉದಾಹರಣೆಯನ್ನು ನಕಲು ಮಾಡಲು ಮತ್ತು ಅದೇ ರೀತಿಯ ಸ್ವಾತಂತ್ರ್ಯ ಮತ್ತು ಆಶೀರ್ವಾದಗಳನ್ನು ಪಡೆಕೊಳ್ಳಲು ಸಂತೋಷಿಸುತ್ತವೆ ಸಭಾ ಹಿರಿಯರಿಯಾಗಿ ಎಲ್ಲ ಮೇಲ್ವಿಚಾರಕರುಗಳು ಪರಿಪಾಲಕರುಗಳು ಚಿಯೋನಿನ ಶ್ರೇಯಸ್ಸನ್ನು ಕಾದುಕೊಂಡಿರುವರು ಕೆಲವರು ಸ್ಥಳೀಯರಾಗಿ ಮತ್ತು ಕೆಲವರು ವಿಶಾಲವಾದ ಅರ್ಥದಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ತಲಾಂತು ಮತ್ತು ಸ್ವಾರ್ಥಕ್ಕನುಸಾರವಾಗಿ ದೇವರ ಹೆಂಡಿನ ಸುವಾರ್ಥಿಕರಾಗಿ ಸೇವೆ ಸಲ್ಲಿಸಬಹುದು ಅವರ ವಿದ್ಯಾರ್ಹತೆ ಅವರಿಗೆ ಅನುಕೂಲವಾಗಿದ್ದು ಪರಿಸ್ಥಿತಿಗಳು ಅನುಮತಿಸುವುದಾದಲ್ಲಿ ಅವರು ಸತ್ಯವನ್ನು ಹೊಸದಾಗಿ ಕಲಿಯಲು ಪ್ರಾರಂಭಿಸುವವರಿ ಅಂಥವರಿಗೆ ಬೋಧಿಸಬಹುದು ಸುವಾರ್ತೆಯನ್ನು ಕೇಳುವ ಕಿವಿಯುಳ್ಳವರನ್ನು ಕಂಡುಕೊಳ್ಳಬಹುದು ಕೆಲವರು ಸಾಮಾಜಿಕ ರೀತಿಯ ವಿಶೇಷ ಅರ್ಹತೆಯವರುಳ್ಳದ ಅರ್ಹತೆಯುಳ್ಳವರಾಗಿದ್ದು ಸಭಾಪಾಲಕರಂತೆ ಕುರುಬರಂತೆ ಹೆಂಡಿನ ಸೇವೆ ಮಾಡಬಹುದು ಅವರು ದೇವಜನರ ಹಿತವನ್ನು ಕಾಪಾಡುವಂತೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಅವರ ಮನೆಗಳು ಸಂದರ್ಶಿಸುವುದು ಅವರ ಮನೆಗಳನ್ನು ಸಂದರ್ಶಿಸುವುದರ ಮೂಲಕ ಅವರನ್ನು ಹುರಿದುಂಬಿಸುವುದರ ಮೂಲಕ ಬಲಪಡಿಸುವುದರ ಮೂಲಕ ಕುರುವೇಷದ ತೋಳಗಳಿಂದ ಅವರನ್ನು ರಕ್ಷಿಸುವುದಕ್ಕಾಗಿ ಅವರನ್ನು ಒಂದಾಗಿ ಇಡಬಹುದು ಇಲ್ಲವಾದಲ್ಲಿ ಆ ಕುರುವೇಶದ ತೋಳುಗಳು ಅವರನ್ನು ಕಚ್ಚಿ ನಾಶಪಡಿಸುವುದು ಪ್ರವಾದಿಗಳಿಗೂ ಸಹ ಸೇವೆ ಮಾಡಲು ವಿಶೇಷ ಅರ್ಹತೆಗಳಿದ್ದವು ಪ್ರವಾದಿ ಎಂಬ ಪದವನ್ನು ಇಂದು ಸಾಮಾನ್ಯವಾಗಿ ಮೊದಲಿನಂತೆ ವಿಶಾಲವಾದ ಅರ್ಥದಲ್ಲಿ ಉಪಯೋಗಿಸುತ್ತಿಲ್ಲ ನಿಜವಾಗಿ ಹೇಳುವುದಾದರೆ ಇದನ್ನು ದಿವ್ಯಜ್ಞಾನಿ ಅಥವಾ ಕಾಲಜ್ಞಾನಿ ಎಂಬಂತೆ ಅರ್ಥೈಸಲಾಗಿದೆ ಪ್ರವಾದಿ ಎಂಬ ಪದವು ಸಾರ್ವಜನಿಕ ವಕ್ತಾರ ಅಥವಾ ವಾಗ್ಮಿ ಎಂಬ ಪದವನ್ನು ಪದದ ಅರ್ಥವನ್ನು ಕಟ್ಟುನಿಟ್ಟಾಗಿ ಸೂಚಿಸುತ್ತದೆ ದರ್ಶನಗಳ ದಿವ್ಯಜ್ಞಾನಿ ಅಥವಾ ಪ್ರಕಟಣೆಯನ್ನು ಸ್ವೀಕರಿಸುವ ಸಹ ಅದನ್ನು ಸಾರಿ ಹೇಳುವಂಬ ಅರ್ಥದಲ್ಲಿ ಪ್ರವಾದಿಸ ಪ್ರವಾದಿ ಎನಿಸಬಹುದು ಆದರೆ ಎರಡು ಆಲೋಚನೆಗಳು ವಿಭಿನ್ನವಾಗಿದೆ ಮೋಶ ಮತ್ತು ಆರನ್ನ ವಿಷಯದಲ್ಲಿ ಕರ್ತನಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್